ಬಜೆಟ್ ಸ್ಪೀಚ್ ಇದ್ದು ರಿಯಲ್ ಬಜೆಟ್ಟು ಡಾಕ್ಯುಮೆಂಟ್ಸು ಅದು ಬೇರೆ ಇರ್ತದೆ. ಇಲಾಖಾ ವಾಯ್ಸು, ಇಲಾಖಾ ವಾಯ್ಸ್ ನಂತರ ಸ್ಟೇಟ್ ವಾಯ್ಸು ಈ ಥರ ಬರ್ತದೆ. ಅದು ಎರಡು ದಿವಸ ಬೇಕಾಗ್ತದೆ. ಪಡ್ಕೊಂಡ ಮೇಲೆ ಯಾವ್ಯಾವ ಸ್ಕೀಮ್ ಕಂಟಿನ್ಯೂ ಆಗಿದೆ ಮತ್ತು ಯಾವ್ಯಾವ ಹೊಸ ಸ್ಕೀಮ್ ಬಂದಿದೆ, ಅದಕ್ಕೆ ಅನುಪಾತ ಏನಿದೆ, ಆ ಎಲ್ಲವೂ ಕೂಡ, ಆಮೇಲೆ ಅಮೌಂಟ್ ಎಷ್ಟಿದೆ ಅವೆಲ್ಲವೂ ಕೂಡ ಗೊತ್ತಾಗ್ತದೆ. ಅದರ ಆಧಾರದ ಮೇಲೇ ನಮ್ಮ ಬಜೆಟ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರದಿಂದ ಬರುವಂಥ ಗ್ರ್ಯಾಂಟಿನ ಏಡು, ಕೇಂದ್ರ ಸರ್ಕಾರದಿಂದ ಬರುವಂಥ ಲೋನ್ಸು, ಇದರ ಆಧಾರದ ಮೇಲೆ ನಮ್ಮ ಬಜೆಟನ್ನು ಕೂಡ ನಾವು ನಿರ್ಣಯ ಮಾಡಬೇಕಾಗ್ತದೆ. ಬರುವಂಥ ದಿನಗಳಲ್ಲಿ 7ನೇ ತಾರೀಕಿನಿಂದ ನಾನು ಬೇರೆ ಬೇರೆ ಇಲಾಖೆಯ ಬಜೆಟ್ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಇಲಾಖೆ ಜೊತೆಗೆ ಮಾತನಾಡ್ತಾ ಇದ್ದೀನಿ. ಅವರೆಲ್ಲರ ಅಭಿಪ್ರಾಯ ತಗೊಂಡು ಬಜೆಟ್ಗಳ ಒಂದು ತೀರ್ಮಾನಗಳನ್ನು ನಾವು ಮಾಡ್ತೀವಿ.